ನಮಸ್ಕಾರ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸಿಂಹರಾಶಿ ಲಗ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವ ರೀತಿಯ ವರ್ಷ ಭವಿಷ್ಯ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಹೊಡೆದಲ್ ಕೊಡ್ತೀನಿ ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿಯ ಫಲಗಳನ್ನು ನೋಡ್ಬೋದು ಸಿಂಹರಾಶಿಯವರು ಜೊತೆಗೆ ಸುಖ ಸೌಕರ್ಯಗಳಲ್ಲಿ ಏನಾರ ಆಗುವಂತಹ ಅವಕಾಶಗಳಿದ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಏನೇನು ಬದಲಾವಣೆಗಳನ್ನು ನೋಡುವಂಥ ಸಮಯ ಇದೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನು ಮಹತ್ತರವಾದಂತಹ ಬದಲಾವಣೆಗಳಾಗುವುದಿದೆ ಜೊತೆಗೆ ನಿಮ್ಮ ಒಂದು ಸಂತಾನದ ವಿಚಾರ ಆಗಿರ್ಬೋದು ಪ್ರೀತಿ ಪ್ರೇಮದ ಸಂಬಂಧದ ವಿಚಾರ ಆಗಿರ್ಬೋದು ವಿದ್ಯಾಭ್ಯಾಸದಲ್ಲಿ ಯಾವ ರೀತಿಯ ಪ್ರಗತಿಯನ್ನು ನೋಡುವಂಥದ್ದು ಮದುವೆ ವಿಚಾರ ಪಾರ್ಟ್ನರ್ಶಿಪ್ ವ್ಯವಹಾರ ಮತ್ತು ನಿಮ್ಮ ವ್ಯವಹಾರದಲ್ಲಿ ಯಾವ ರೀತಿಯ ಲಾಭಗಳನ್ನು ನೋಡುವಂಥದ್ದು ನಿಮ್ಮ ಹೆಸರು ಕೀರ್ತಿ ಗೌರವ ಮತ್ತು ನೀವು ಮಾಡಿದಂತಹ ಪ್ರತಿ ಪ್ರಯತ್ನಕ್ಕೂ ಸಫಲತೆಯನ್ನು ತೋರಿಸುತ್ತಾ ಬರುವಂಥ ವರ್ಷ ಹಾಗೆ ಕೋರ್ಟ್ ಕಚೇರಿ ವ್ಯಾಜ್ಯಗಳಾಗಿರ್ಬೋದು ಮನಸ್ತಾಪಗಳಾಗಿರ್ಬೋದು ಡಿಸ್ಪ್ಯೂಟ್ಗಳಾಗಿರ್ಬೋದು ಯಾವ ರೀತಿಯಾದ ಅದರಿಂದ ಫಲಗಳನ್ನು ನೋಡುವಂಥದ್ದು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನೋಡಿ ವರ್ಷ ಭವಿಷ್ಯ ಈ ಸಿಂಹರಾಶಿಯವರಿಗೆ ಉತ್ತಮವಾದಂತಹ ಫಲಗಳನ್ನು ತಂದು ಕೊಡುತ್ತೆ ಈ ಬರುವಂತಹ ವರ್ಷದಲ್ಲಿ ನೋಡಿ ಮುಖ್ಯವಾಗಿ ಒಂದು ವರ್ಷ ಭವಿಷ್ಯ ಗುರು ಆಧಾರಿತ ಮತ್ತು ಶನಿ ಆಧಾರಿತ ರಾಹು ಕೇತುವಿನ ಸ್ಥಿರತೆಯಿಂದ ನಾವು ವರ್ಷ ಭವಿಷ್ಯ ನಿರ್ಧಾರ ಮಾಡ್ತೀವಿ ಈ ಬರುವಂಥ ವರ್ಷದಲ್ಲಿ ಗುರುಬಲ ನಿಮ್ಗೆ ಹಾಗೆ ಕಂಟಿನ್ಯೂ ಆಗುತ್ತೆ ಮೊದಲಿನ ನಾಲ್ಕು ತಿಂಗಳ ಕಾಲ ಗುರುವಿನ ಬಲ ಇರುತ್ತೆ ಗುರು ಮೇ ಮೊದಲನೇ ದಿನದಿಂದ ನಿಮಗೆ ದಶಮ ಸ್ಥಾನಕ್ಕೆ ಸಂಚಾರ ಗುರು ದಶಮದಲ್ಲಿ ಹೋದಾಗ ಕೆಲವೊಂದು ಆಕಸ್ಮಿಕ ಬದಲಾವಣೆಗಳು ಗುರುಬಲ ಸ್ವಲ್ಪ ಮಟ್ಟಿಗೆ ಕ್ಷಣಿಸುತ್ತೆ ಕೆಲವೊಂದು ಅನುಕೂಲಗಳು ಮತ್ತು ಕೆಲವೊಂದು ಅನಾನುಕೂಲಗಳೂ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿ ಇರುತ್ತೆ ಬರುವಂಥ ವರ್ಷ ನೋಡಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಪ್ರಗತಿಪರವಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ಕೂಡ ಇದೆ ನಿಮ್ಮ ಒಂದು ಬರುವಂಥ ಆದಾಯವನ್ನು ನೀವು ಮಲ್ಟಿಪ್ಲೈ ಮಾಡಿಕೊಳ್ಳುವಂತಹ ಅವಕಾಶಗಳಿರುತ್ತೆ ನಿಮ್ಮ ಇರುವಂಥ ಆದಾಯದಲ್ಲಿ ವೃದ್ಧಿಯಾಗುವಂಥ ಅವಕಾಶಗಳು ಕೂಡ ಇದೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಹಣದ ಹರಿವು ತುಂಬ ಚೆನ್ನಾಗಿರುತ್ತೆ ಆಕಸ್ಮಿಕವಾಗಿ ಧನದ ಲಾಭವನ್ನು ನೋಡುವಂತಹ ವರ್ಷವಾಗಿರುತ್ತೆ ಆದರೆ ಅದರ ಜೊತೆಗೆ ನಿಮಗೆ ಖರ್ಚುಗಳನ್ನು ಕೂಡ ಇರುತ್ತೆ ಅನಾವಶ್ಯಕವಾಗಿ ಖರ್ಚುಗಳಾಗಿರ್ಬೋದು ಮತ್ತು ನಿಮ್ಮ ದುಡ್ಡು ಕಾಸು ಕೆಲವೊಂದು ಕಡೆ ಸ್ಟ್ರಕ್ ಆಗುವಂಥದ್ದಾಗಿರ್ಬೋದು ಇದೆಲ್ಲ ಕೂಡ ನೋಡುವಂಥದ್ದಿರುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪೈಪೋಟಿ ಕೂಡ ಇರುತ್ತೆ ಜೊತೆಗೆ ಬರುವಂತಹ ದುಡ್ಡು ಕಾಸು ಕೂಡ ಸರಾಗವಾಗಿ ಬಂದರೂ ಕೂಡ ಅತಿಯಾದಂತಹ ಒಂದು ಹೂಡಿಕೆ ಮಾಡೋದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದರಲ್ಲಿ ಆ ಹಣ ವ್ಯಯ ಆಗುವಂತಹ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ನೋಡಿ ಯಾರು ವಿದ್ಯಾಸಂಸ್ಥೆಗೆ ಕನೆಕ್ ಕನೆಕ್ಟ್ ಇದ್ದಾರೆ ಯಾರು ಮತ್ತು ಧರ್ಮ ಸಂಸ್ಥೆಗಳಿಗೆ ಕನೆಕ್ಟೆಡ್ ಆಗಿದ್ದಾರೆ ಯಾರು ಬ್ಯಾಂಕಿಂಗ್ ಸೆಕ್ಟರ್ಗೆ ಕನೆಕ್ಟೆಡ್ ಆಗಿದ್ದಾರೆ ಅಂಥವರಿಗೆ ತುಂಬ ಉತ್ತಮವಾದಂತಹ ಒಂದು ಲಾಭ ಆದಾಯವನ್ನು ನೋಡುವಂಥದ್ದಿರುತ್ತೆ ಇದರ ಜೊತೆಗೆ ನಿಮ್ಮ ಮಾಡುವಂತಹ ಪ್ರಯತ್ನ ಭೂಮಿ ಸಂಬಂಧ ಪ್ರಯತ್ನ ಆಗಿರ್ಬೋದು ಅದರಿಂದ ಈ ಬರುವಂತಹ ವರ್ಷದಲ್ಲಿ ಹಣಕಾಸಿನ ಆದಾಯಗಳು ಬರುವಂಥದ್ದು ಜೊತೆಗೆ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಕೂಡ ಹಣಕಾಸಿನ ವಿಚಾರದಲ್ಲಿ ಬದಲಾವಣೆಗಳನ್ನು ನೋಡುವಂತಿರುತ್ತೆ ಹಳೆಯ ಒಂದು ದುಡ್ಡಿನ ವಿಚಾರವಾಗಿ ಹಳೆ ತೊಂದಂತಹ ಋಣ ಆಗಿರ್ಬೋದು ಬಾಕಿ ಆಗಿರ್ಬೋದು ಅದನ್ನು ತೀರಿಸುವಂತಹ ಒತ್ತಡ ಈ ಬರುವಂತಹ ತಿಂಗ್ ವರ್ಷದಲ್ಲಿರುತ್ತೆ ಸಾಲವನ್ನು ಮಾಡುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಭೂಮಿ ಮೇಲಾಗಿರ್ಬೋದು ಮನೆ ಮೇಲಾಗಿರ್ಬೋದು ಈ ಸಂಬಂಧಪಟ್ಟಂತ ವಿಚಾರದಲ್ಲಿ ಬರುವಂತಹ ವರ್ಷದಲ್ಲಿ ನೋಡುವಂಥ ಸಾಧ್ಯತೆ ಇರುತ್ತೆ ಸಿಂಹರಾಶಿ ಸಿಂಹಲಗ್ನದವರು ಆದಾಯ ಮತ್ತು ಖರ್ಚುಗಳು ಕೂಡ ಸಮನಾಗಿರತ್ತೆ ಜೊತೆಗೆ ಸುಖ ಸೌಕರ್ಯಗಳಲ್ಲಿ ನೋಡಿ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯಾಗುವಂತಹ ಅವಕಾಶಗಳಿದೆ ಗುರು ದಶಮದಲ್ಲಿದ್ದಾಗ ನಿಮ್ಮ ಒಂದು ಕುಟುಂಬ ಸ್ಥಾನದ ಮೇಲೆ ದೃಷ್ಟಿ ಮಾಡ್ತಾನೆ ಹಾಗಾಗಿ ಮನೆ ಕಟ್ಟೋದಾಗಿರ್ಬೋದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಮತ್ತು ಪರಸ್ಥಳ ವಾಸನ ಸ್ಥಳ ಬದಲಾವಣೆಗಳ ಯೋಗಗಳು ಕೂಡ ಇದೆ ಮನೆಯ ಅಲಂಕಾರಕ್ಕಾಗಿರ್ಬೋದು ಮತ್ತು ನಿಮಗೆ ಯಾವುದೇ ರೀತಿಯ ವಾಹನಗಳ ಮೇಲೆ ಒಂದು ರೀತಿಯಲ್ಲಿ ಹೂಡಿಕೆ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಇರುತ್ತೆ ಅವಶ್ಯಕವಾಗಿ ಮಾಡುವಂತಹ ಯೋಗಗಳು ಕೂಡ ಈ ಬರುವಂತಹ ವರ್ಷದಲ್ಲಿದೆ ಭೂಮಿ ವಿಚಾರದಲ್ಲಿ ನೋಡಿ ಮಧ್ಯದ ಹಂತದಲ್ಲಿ ಗುರುವಿನ ಸ್ಥಳ ಬದಲಾವಣೆ ಆದ ನಂತರ ಮೇ ನಂತರ ನಿಮಗೆ ಒಂದು ರೀತಿಯ ಆದಾಯದ ಮೂಲಗಳು ಭೂಮಿಯಿಂದ ಬರುತ್ತೆ ಅದರ ಮೇಲೆ ಹೂಡಿಕೆ ಮಾಡಿದ್ರೆ ನಿಮಗೆ ಲಾಭನೂ ಕೂಡ ಬರುವಂಥದ್ದು ಆದರೆ ಹೂಡಿಕೆ ಮಾಡಿದಂತಹ ಲಾಭ ಸ್ವಲ್ಪ ವಿಳಂಬದಿಂದ ಸ್ವಲ್ಪ ಮಟ್ಟಿಗೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ನಿಮಗೆ ಆದಾಯದ ಮೂಲಗಳಿಂದ ಹೆಚ್ಚಿನ ಲಾಭ ಮತ್ತು ಅಡಿಷ್ನಲ್ ಸೋರ್ಸ್ ಆಫ್ ಆಫ್ ಇನ್ಕಮನ್ನು ನೀವು ಮಾಡುವಂತಹ ಅವಕಾಶಗಳು ನೋಡ್ಬೋದು ಸಿಂಹರಾಶಿ ಸಿಂಹಲಗ್ನದವರು ಇದರ ಜೊತೆಗೆ ಭೂಮಿ ಸಂಬಂಧಪಟ್ಟಂತಹ ಒಂದು ಏನಾದರೂ ಪಿತ್ರಾರ್ಜಿತ ಆಸ್ತಿ ಇದ್ದರೆ ಆ ವಿಚಾರವಾಗಿ ಬರುವಂತಹ ವರ್ಷದಲ್ಲಿ ಅದರಿಂದ ನಿಮಗೆ ನಿಮ್ಮ ಪಾಲುದಾರಿಕೆ ಆಗಿರ್ಬೋದು ನಿಮ್ಮ ಹಕ್ಕಾಗಿರ್ಬೋದು ಆ ವಿಚಾರದಲ್ಲಿ ಅನುಕೂಲಗಳಿರುತ್ತೆ ಆದರೆ ಮನಸ್ತಾಪಗಳ ಮಧ್ಯೆ ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಆ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನಿಮ್ಮ ಒಂದು ಯಾವುದೇ ರೀತಿಯ ಒಂದು ಖರ್ಚುಗಳು ಭೂಮಿ ಮೇಲಾಗಿರ್ಬೋದು ವಾಹನಗಳ ಮೇಲೆ ರಾಹು ಅಷ್ಟಮದಲ್ಲಿರೋದ್ರಿಂದ ಇನ್ಶುರೆನ್ಸ್ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ ಇಲ್ಲಾಂದರೆ ಆಕಸ್ಮಿಕವಾಗಿ ಅತಿಯಾದಂತಹ ಖರ್ಚುಗಳಾಗಿರ್ಬೋದು ಆಕಸ್ಮಿಕ ಆ ವಿಚಾರದಲ್ಲಿ ಕೆಲವೊಂದು ನಷ್ಟಗಳನ್ನು ಕೂಡ ನೋಡುವಂಥ ಸಾಧ್ಯತೆ ಇರುತ್ತೆ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಗಮನವನ್ನು ಕೊಡಬೇಕು ಬರುವಂತಹ ವರ್ಷದಲ್ಲಿ ಅನಾವಶ್ಯಕವಾಗಿ ಮಿಸ್ಪ್ಲೇಸ್ ಆಗೋದಾಗಿರ್ಬೋದು ಅದನ್ನು ನೀವು ಬ್ಯಾಂಕಿನಲ್ಲಿ ಪ್ಲಜ್ ಮಾಡುವಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ನೋಡುವಂತಹ ಸಾಧ್ಯತೆ ಸಿಂಹರಾಶಿ ಸಿಂಹಲಗ್ನದವ್ರಿಗಿರುತ್ತೆ ಬರುವಂಥ ವರ್ಷದಲ್ಲಿ ಸುಖ ಸೌಕರ್ಯಗಳು ವೃದ್ಧಿ ಆಗ್ತಾಯಿದೆ ಇದರ ಜೊತೆಗೆ ಆರೋಗ್ಯದ ವಿಚಾರ ಹೇಗಿರುತ್ತೆ ನೋಡಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಮೊದಲನೇ ಹಂತದಲ್ಲಿ ನಿಮಗೆ ಆರೋಗ್ಯ ಸ್ಥಿರವಾಗಿರುತ್ತೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಆಚೆ ಬರುವಂಥದ್ದಾಗಿರ್ಬೋದು ಟ್ರೀಟ್ಮೆಂಟ್ ಫಲಕಾರಿಯಾಗುವಂಥದ್ದಾಗಿರ್ಬೋದು ಇದೆಲ್ಲ ಕೂಡ ನೋಡ್ಬೋದು ಗುರು ಯಾವಾಗ ದಶಮ ಸ್ಥಾನಕ್ಕೆ ಹೋದಾಗ ನಿಮಗೆ ಯಾವುದಾದ್ರೂ ದೀರ್ಘಕಾಲದ ರೋಗಗಳಿದ್ರೆ ಆದರೆ ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಕಿಡ್ನಿ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನಾದರೂ ಇದ್ದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಉಲ್ಬಣಗಳಾಗುವಂಥದ್ದಿರುತ್ತೆ ಮಧ್ಯಭಾಗದಲ್ಲಿ ಸಿಂಹರಾಶಿ ಸಿಂಹಲಗ್ನದವರಿಗೆ ಸ್ವಲ್ಪ ಆಸ್ಪತ್ರೆಗಳ ಓಡಾಟಗಳಿರುತ್ತೆ ಕುಟುಂಬದ ಹಿರಿಯರ ಸಲುವಾಗಿ ಯಾವುದಾದ್ರೂ ಆಕಸ್ಮಿಕ ಒಂದು ಸರ್ಜರಿ ಆಗಿರ್ಬೋದು ಆಸ್ಪತ್ರೆ ಓಡಾಟಗಳಾಗಿರ್ಬೋದು ಕುಟುಂಬದಲ್ಲಿ ಕೆಲವೊಂದು ಅಶುಭ ಸಮಾಚಾರಗಳಾಗಿರ್ಬೋದು ಹಿರಿಯರ ಸಂಬಂಧಪಟ್ಟಂತಹ ಕೆಲವೊಂದು ದುಃಖಕರವಾದಂತಹ ಸುದ್ದಿಗಳನ್ನು ಕೇಳುವಂಥದ್ದು ಸಾಧ್ಯತೆ ಇರುತ್ತೆ ಆರೋಗ್ಯದಲ್ಲಿ ನೋಡಿ ಕೆಲವೊಂದು ಮಾತ್ರೆಗಳು ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಸರಿಯಾದ ರೀತಿಗೆ ಟ್ರೀಟ್ಮೆಂಟ್ ಆಗದೇ ಇರುವಂಥದ್ದಾಗಿರ್ಬೋದು ನೀವು ತೊಗೊಂಡು ಮಾತ್ರೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿ ಮತ್ತೆ ಮರು ಟ್ರೀಟ್ಮೆಂಟ್ ಮಾಡಿಸ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಆಸ್ಪತ್ರೆಗಳ ಓಡಾಟಗಳು ಈ ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ ಮಾನಸಿಕ ಒತ್ತಡ ಮತ್ತು ಕೆಲವೊಂದು ವಿಚಾರದಲ್ಲಿ ದುಃಖ ಆಗೋದಾಗಿರ್ಬೋದು ಈ ಮಾನಸಿಕ ವ್ಯಥೆಗೆ ಕಾರಣ ಆಗುವಂತಹ ಸಾಧ್ಯತೆ ಇರುತ್ತೆ ಯಾಕಂದರೆ ಕೆಲಸದ ಒತ್ತಡ ಆಗಿರ್ಬೋದು ಆಕಸ್ಮಿಕವಾಗಿ ಹೆಚ್ಚಿನ ಒಂದು ನಿಮ್ಮ ಮಾಡುವಂತಹ ಒಂದು ಜವಾಬ್ದಾರಿ ಆಗಿರ್ಬೋದು ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಒತ್ತಡದಿಂದ ಬರುವಂತಹ ರೋಗಗಳ ಮೇಲೆ ನೀವು ಗಮನವನ್ನು ಕೊಡಬೇಕು ಜೊತೆಗೆ ನಿಮಗೆ ಯಾರಿಗಾದರೂ ಒಬಿಸಿಟಿ ಆಗಿರ್ಬೋದು ಕಿಡ್ನಿ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ಅವರು ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಬರುವಂಥ ವರ್ಷದಲ್ಲಿ ನೋಡಿ ನಿಮ್ಮ ವೃತ್ತಿ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ಸುಮಾರಷ್ಟು ಬದಲಾವಣೆಗಳಾಗುವಂತಹ ವರ್ಷ ಇರುತ್ತೆ ಮೇವರೆಗೂ ಅಷ್ಟೊಂದು ಏನು ಬದಲಾವಣೆಗಳಾಗದೇ ಇರುವಂಥದ್ದು ಆದರೆ ಅದಾದ ನಂತರ ನಿಮ್ಮ ಜಾಬಲ್ಲಿ ಹೆಚ್ಚಿನ ಜವಾಬ್ದಾರಿ ಬರುವಂಥದ್ದು ಯಾರು ಸರ್ಕಾರ ಸಂಬಂಧಿತ ವೃತ್ತಿ ಮಾಡ್ತಿದ್ರೋ ಪ್ರೈವೇಟ್ ಅವರಿಗೆ ಸ್ಥಳ ಬದಲಾವಣೆಗಳಾಗುವಂಥದ್ದು ವೃತ್ತಿ ಬದಲಾವಣೆ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಈ ಬರುವಂತಹ ವರ್ಷದಲ್ಲಿ ಕೆಲವೊಂದು ನಿಮಗೆ ಈಸಿಯಾಗಿ ಪ್ರಮೋಷನ್ಸ್ ಕೂಡ ಬರುತ್ತೆ ಆದರೆ ಅದರ ಜೊತೆಗೆ ಕೆಲವೊಂದು ಒತ್ತಡಕರವಾದಂತಹ ಜವಾಬ್ದಾರಿ ಹಾಗೆ ಕೆಲವೊಂದು ಅಪವಾದಗಳನ್ನು ಕೂಡ ಬರುವಂಥದ್ದಿರುತ್ತೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಪೈಪೋಟಿ ಕಾಂಪಿಟೇಷನ್ ಆಗಿರ್ಬೋದು ಶತ್ರುಗಳಾಗಿರ್ಬೋದು ಶತ್ರುಗಳಿಂದ ಆಗಿರುತ್ತೆ ಆದರೂ ಕೂಡ ಅದರಲ್ಲಿ ಯಶಸ್ವಿ ಆಗುವಂಥದ್ದು ಶತ್ರುಗಳಿಗೆ ಸೋಲಾಗುವಂಥದ್ದು ಕೂಡ ಇರುತ್ತೆ ಆದರೆ ಮಾನಸಿಕ ಒತ್ತಡ ಇರುತ್ತೆ ಪ್ರತಿ ಇದರಲ್ಲೂ ಕೂಡ ಕೆಲಸ ಕಾರ್ಯಗಳಲ್ಲೂ ಕೂಡ ಶ್ರಮ ಇದರ ಜೊತೆಗೆ ನೀವು ಮಾಡುವಂತಹ ವೃತ್ತಿಯಲ್ಲಿ ಹೆಚ್ಚಿನ ಒಂದು ಜ್ಞಾನಾರ್ಜನೆ ಮಾಡಬೇಕಾದಂಥದ್ದು ಇರುತ್ತೆ ಅಂದರೆ ಹೈಯರ್ ಆಗಿ ನೀವು ಯಾವುದೇ ಒಂದು ಕೋರ್ಸಸ್ ಆಗಿರ್ಬೋದು ಆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಎಕ್ಸ್ಪರ್ಟಿಂದ ನಾಲೆಜ್ ತೊಗೊಳೋದಾಗಿರ್ಬೋದು ಈ ವಿಚಾರದಲ್ಲಿ ಹೆಚ್ಚಿನ ಫೋಕಸ್ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಇದರ ಜೊತೆಗೆ ನೋಡಿ ನಿಮಗೆ ಸುಮಾರಷ್ಟು ಜನರಿಗೆ ಪ್ರಮೋಷನ್ ಬಂದರೂ ಕೂಡ ಡಿಸ್ಪ್ಯೂಟ್ ಆಗುವಂತಹ ಯೋಗಗಳಿರುತ್ತೆ ಯಾರಾದರೂ ಅದನ್ನು ತಡೆ ಮಾಡುವಂಥದ್ದು ಇರುತ್ತೆ ಸೊ ಹಾಗಾಗಿ ಈ ವಿಚಾರದಲ್ಲಿ ಗಮನ ಕೊಡಬೇಕು ಮುಖ್ಯವಾಗಿ ಸರ್ಕಾರ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಯಾರಿರ್ತಾರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಉದ್ಯೋಗದಲ್ಲಿ ಏನಾದರೂ ಇನ್ವೆಸ್ಟಿಗೇಷನ್ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂಥ ತೊಂದರೆಗಳಾಗಿರ್ಬೋದು ರೇಡ್ಸ್ಗಳಾಗಿರ್ಬೋದು ಇದೆಲ್ಲ ನೋಡುವಂಥದ್ದು ಇರುತ್ತೆ ಆ ಹಂತದಲ್ಲಿ ಏನಾದರೂ ಸಮಸ್ಯೆಗಳಾದರೆ ಉದ್ಯೋಗದ ನಷ್ಟ ಕೂಡ ನೋಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ತುಂಬಾ ನೀಟ್ ಕ್ಲೀನಾಗಿ ವ್ಯವಹಾರವನ್ನು ಮ್ಯಾನೇಜ್ ಮಾಡಿದ್ರೇ ಸಮಸ್ಯೆಗಳನ್ನ ಬಗೆಹರೋದಿಲ್ಲ ಇಲ್ಲಾಂದರೆ ತೊಂದರೆಗಳು ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದರ ಜೊತೆಗೆ ನೋಡಿ ನಿಮಗೆ ಪರಸ್ಥಳ ವಾಸ ಅಂದರೆ ಬೇರೆ ಕಡೆಗೆ ಹೋಗಿ ವಾಸ ಇರುತ್ತೆ ಯಾರು ವಿದೇಶದಲ್ಲಿ ವೃತ್ತಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅಂಥವರು ಸ್ವದೇಶಕ್ಕೆ ವಾಪಸ್ ಬರಬೇಕಾದಂಥದ್ದಾಗಿರುತ್ತೆ ಅನಿವಾರ್ಯ ಕಾರಣದಿಂದಾಗಿ ಸೊ ಹಾಗಾಗಿ ಸ್ಥಳ ಬದಲಾವಣೆ ಯೋಗಗಳಂತೂ ಈ ಬರುವಂತಹ ವರ್ಷದಲ್ಲಿ ನೀವು ನಿರೀಕ್ಷೆ ಮಾಡುವಂಥದ್ದಿದೆ ಜೊತೆಗೆ ನೋಡಿ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಇರುತ್ತೆ ಬರುವಂತಹ ವರ್ಷದಲ್ಲಿ ವಿದ್ಯಾಭ್ಯಾಸದಲ್ಲಿ ಇದ್ದಂತಹ ವಿದ್ಯೆಯನ್ನೇ ಕಂಟಿನ್ಯೂ ಮಾಡುವಂಥದ್ದು ಯೋಗಗಳಿದೆ ಹೈಯರ್ ಎಜುಕೇಷನ್ಗೆ ಮಾಡುವಂಥದ್ದು ಅವಕಾಶಗಳ ಕೊರತೆ ಇರುತ್ತೆ ನಿಮ್ಮಲ್ಲಿ ಆಸಕ್ತಿಯ ಕೊರತೆ ಇರುವಂಥದ್ದು ಪ್ರೈಮರಿ ಎಜುಕೇಷನ್ನಲ್ಲಿದ್ದವರಿಗೆ ತೊಂದರೆಗಳಿಲ್ಲ ಹೈಯರ್ ಎಜುಕೇಷನ್ಗಳಿಗೆ ಅಷ್ಟು ಮಟ್ಟಿಗೆ ಅವಕಾಶಗಳು ಕೊರತೆ ಇರುವಂಥದ್ದು ಮತ್ತು ಮಾಡುವಂತಹ ಪ್ರಯತ್ನದಲ್ಲಿ ಅಷ್ಟೊಂದು ಸಫಲತೆ ಇರೋದೇ ಇದ್ದಂತಹ ಕೆಲಸ ಕಾರ್ಯಗಳನ್ನೇ ಮಾಡಬೇಕಾಗತ್ತೆ ಸ್ವಲ್ಪ ಮಟ್ಟಿಗೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋರು ಸ್ವಲ್ಪ ಮಟ್ಟಿಗೆ ಅವರ ಒಂದು ಪರ್ಫಾರ್ಮೆನ್ಸಲ್ಲಿ ಏರಿಳಿತವನ್ನು ನೋಡುವಂಥದ್ದಿರುತ್ತೆ ಆದರೆ ಉದ್ಯೋಗದ ಕಡೆಗೆ ಹೆಚ್ಚಿನ ಗಮನ ಮತ್ತು ವೃತ್ತಿಪರ ಯಾವುದಾದ್ರೂ ಎಕ್ಸಾಮಿನೇಷನ್ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅವಕಾಶಗಳು ಅನುಕೂಲಗಳು ನೋಡುವಂತಹ ಸಾಧ್ಯತೆ ಇರುತ್ತೆ ಲಕ್ ಫ್ಯಾಕ್ಟ್ರಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆ ಇರುವಂತಹ ವರ್ಷವಾಗಿರುತ್ತೆ ನಿಮ್ಮ ಪ್ರಯತ್ನದ ಮೇಲೇ ನಿಮ್ಮ ಒಂದು ಸಾಧನೆ ಮೇಲೇ ನಿಮ್ಮ ಒಂದು ಅದರಿಂದ ರಿಸಲ್ಟ್ ನೋಡುವಂತಹ ಸಾಧ್ಯತೆ ಇದೆ ಜೊತೆಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮೊದಲ ಹಂತದಲ್ಲಿ ಚೆನ್ನಾಗಿರುತ್ತೆ ಮೇ ನಂತರ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಾಗುವಂಥದ್ದಾಗಿರ್ಬೋದು ಬ್ರೇಕಪ್ಸನ್ನು ನೀವು ಇಷ್ಟಪಟ್ಟರಿಂದ ದೂರ ಆಗುವಂಥ ಅನಿವಾರ್ಯ ಕಾರಣದಿಂದ ದೂರ ಆಗುವಂತಹ ಯೋಗಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ತುಂಬಾ ದಿವಸದಿಂದ ಮದುವೆ ವಿಚಾರದಲ್ಲಿ ಯೋಚನೆ ಮಾಡ್ತಿದ್ರೆ ಮೇ ಮುಂಚೆನೇ ಅದನ್ನು ಮದುವೆ ವಿಚಾರದಲ್ಲಿ ನಿರ್ಧಾರ ಆಗಿರ್ಬೋದು ನಿಶ್ಚಿತಾರ್ಥ ಆಗಿರ್ಬೋದು ಆ ವಿಚಾರಗಳಲ್ಲಿ ನೀವು ನಿರ್ಧಾರ ತೊಗೊಂಡ್ರೆ ಅನುಕೂಲಕರವಾಗಿರುತ್ತೆ ಅದಾದ ನಂತರ ಯಾರ ವಯಸ್ಸು ಮೂವತ್ತು ಮೇಲ್ಪಟ್ಟಿದೆ ಅಂಥವರಿಗೆ ಮದುವೆ ಯೋಗಗಳಿರುತ್ತೆ ಅವರ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಯುವಂತಹ ಅವಕಾಶಗಳು ಕೂಡ ಜಾಸ್ತಿ ಇರುತ್ತೆ ಜೊತೆಗೆ ನೋಡಿ ನಿಮ್ಮ ಒಂದು ಮಾಡುವಂಥ ಸ್ವಂತದ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಅದರಲ್ಲಿ ಪ್ರಗತಿಪರವಾದಂಥ ಇರುತ್ತೆ ಸುಮಾರಷ್ಟು ಹೊಸದಾದಂತಹ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಯೋಗಗಳು ಈ ಹಂತದಲ್ಲಿ ಮಾಡಿದಂತಹ ಇನ್ವೆಸ್ಟ್ಮೆಂಟು ಮುಂದೆ ಬರುವಂತಹ ವರ್ಷಗಳಲ್ಲಿ ಅದರಿಂದ ಲಾಭ ಪಡೆಯುವಂಥ ಯೋಗಗಳಿರುತ್ತೆ ಆದರೆ ಹೆಚ್ಚಿನ ಶ್ರಮ ಆಗಿರ್ಬೋದು ನಿಮ್ಮ ಸಮಯ ಆಗಿರ್ಬೋದು ನಿಮ್ಮ ಜ್ಞಾನ ಮತ್ತು ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ ಅದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಸ್ವಲ್ಪ ಕಾದು ನೋಡುವಂತಹ ಪ್ರವೃತ್ತಿ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ ಸಾಮಾಜಿಕ ಜೀವನದಲ್ಲಿ ನೀವು ಬಯಸದೇ ಬರುವಂತಹ ಗೌರವ ನಿಮಗೆ ಗೌರವ ಮತ್ತು ಪ್ರಶಂಸೆ ಇರುತ್ತೆ ಆದರೆ ಒಂದು ಎಂಡ್ ರಿಸಲ್ಟ್ ತರುವಂತಹ ಒಂದು ಪ್ರಯತ್ನದಲ್ಲಿ ಎಲ್ಲೋ ಹಿನ್ನಡೆ ಆಗುವಂಥದ್ದಿರುತ್ತೆ ನಿಮ್ಮ ಕುಟುಂಬದವರು ನಿಮಗೆ ಅಷ್ಟೊಂದು ನಿಮ್ಮ ಗೌರವಕ್ಕೆ ಮನ್ನಣೆ ಕೊಡದೇ ಇರ್ಬೋದು ಆದರೆ ನಿಮ್ಮ ಹೊರಗಡೆ ನಿಮ್ಮ ಜ್ಞಾ ನಿಮ್ಮ ನಾಲೆಜ್ ಆಗಿರ್ಬೋದು ನಿಮಗೆ ಪ್ರಶಂಸೆ ಸಿಗುವಂಥದ್ದು ಯೋಗಗಳಿದೆ ಜೊತೆಗೆ ನೋಡಿ ಡಿಸ್ಪ್ಯೂಟ್ಸ್ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಈ ಬರುವಂತಹ ವರ್ಷದಲ್ಲಿ ಸುಮಾರಷ್ಟು ವಿಷಯಗಳು ನಿಮಗೆ ಪೈಪೋಟಿ ಆಗಿರ್ಬೋದು ಕೋರ್ಟ್ ಮೆಟ್ಲ್ ಹತ್ತುವಂಥದ್ದಾಗಿರ್ಬೋದು ಲಾಯರ್ ಜೊತೆಗಾಗಿರ್ಬೋದು ಡಿಸ್ಪ್ಯೂಟ್ಸ್ ಬಗ್ಗೆ ಡಿಸ್ಕಷನ್ಸ್ ಆಗಿರ್ಬೋದು ಇದೆಲ್ಲ ನಡೆಯುವಂಥ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ಮೇ ನಂತರ ನಿಮ್ಮ ಒಂದು ವಾದ ವಿವಾದಗಳು ಭೂಮಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಪ್ರಾಪರ್ಟಿಗೆ ಸಂಬಂಧಪಟ್ಟಂಥದ್ದು ವಿಚಾರಗಳಲ್ಲಾಗಿರ್ಬೋದು ಯಾವುದಾದ್ರೂ ವ್ಯವಹಾರದಲ್ಲಿ ಆಗುವಂತಹ ಡಿಸ್ಪ್ಯೂಟ್ಸ್ ಆಗಿರ್ಬೋದು ಹಳೆಯ ವಿಚಾರಗಳ ಯಾವುದಾದ್ರೂ ಪೆಂಡಿಂಗ್ ಇದ್ದರೆ ಅದನ್ನು ನೀವು ಕೈಗೆತ್ಕೊಂಡು ಅದನ್ನು ಬಗೆಹರಿಸುವಂಥ ಪ್ರಯತ್ನದಲ್ಲಿರ್ತೀರ ಈ ವಿಚಾರದಲ್ಲಿ ಕೋರ್ಟ್ ಕಚೇರಿಗೆ ಹೋಗುವಂಥದ್ದಿರುತ್ತೆ ಆದರೆ ಕೋರ್ಟ್ ಕಚೇರಿಗೆ ಹೋದರೂ ಕೂಡ ನಿಮ್ಮ ಎದುರಾಳಿಯನ್ನು ಕೂಡ ನಿಮಗೆ ಪೈಪೋಟಿ ಮತ್ತು ನಿಮ್ಮ ನಿಮಗೆ ವಿರುದ್ಧವಾಗಿ ನಿಲ್ಲುವಂತಹ ಸಾಧ್ಯತೆ ಇರುತ್ತೆ ಹೆಚ್ಚಿನ ಕೇಸು ವಿಚಾರಗಳಲ್ಲಿ ಯಾವುದೇ ಒಂದು ಇತ್ಯರ್ಥ ಆಗದೇ ಇರುವಂತಹ ಸಮಯ ಬರುವಂತಹ ವರ್ಷದಲ್ಲಿ ನೋಡುವಂಥ ಸಾಧ್ಯತೆ ಇರುತ್ತೆ ಆ ವಿಚಾರವಾಗಿ ನಿಮ್ಮ ದುಡ್ಡು ಕಾಸಾಗಿರ್ಬೋದು ನಿಮ್ಮ ಸಮಯ ಆಗಿರ್ಬೋದು ಇದೆಲ್ಲ ವ್ಯರ್ಥ ಆಗುವಂಥದ್ದು ಸಮಯ ಇರುತ್ತೆ ಸೊ ಹಾಗಾಗಿ ಕೋರ್ಟ್ ಕಚೇರಿ ವಿಜಾ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡ್ರೆ ಈ ವರ್ಷ ಬರುವಂಥ ವರ್ಷದಲ್ಲಿ ಅದರಿಂದ ಅನಾನುಕೂಲತೆಗಳು ಸ್ವಲ್ಪ ಕಡಿಮೆ ಆಗುತ್ತೆ ಏನು ಪರಿಹಾರವನ್ನು ಮಾಡ್ಕೋಬೇಕು ನೋಡಿ ಮುಖ್ಯವಾಗಿ ಮುಖ್ಯವಾಗಿ ನೀವು ನಿಮ್ಮ ರಾಹುವಿನ ಪರಿಹಾರ ಮಾಡ್ಕೊಳ್ಳಿ ರಾಹು ಅಷ್ಟಮದಿಂದ ಸಂಚಾರ ಆಗ್ತದಿನಿ ಪ್ರತಿ ದಿನ ನೀವು ದುರ್ಗಾದೇವಿ ಉಪಾಸನೆಯನ್ನು ಮಾಡೋದರಿಂದ ನಿಮಗೆ ರಾಹುವಿನಿಂದ ಆಗುವಂಥ ಅನಾನುಕೂಲತೆಗಳು ಕಡಿಮೆ ಆಗುತ್ತೆ ಇದರ ಜೊತೆಗೆ ನಿಮಗೆ ನಿಮ್ಮ ಒಂದು ಗುರುವಿನ ಬಲವನ್ನು ವೃದ್ಧಿ ಮಾಡ್ಕೋಬೇಕು ಗುರುವಿನ ಬಲ ವೃದ್ಧಿ ಮಾಡಿದ್ರೆ ನಿಮಗೆ ಆಗುವಂತಹ ಒಂದು ಲಕ್ ಫ್ಯಾಕ್ಟ್ರಲ್ಲಿ ಕೊರತೆಯನ್ನು ಅದನ್ನು ಸರಿ ಮಾಡ್ಕೋಬೋದು ಪ್ರತಿ ಗುರುವಾರ ಗುರುವಿನ ಆರಾಧನೆ ಮಾಡೋದಾಯಿತು ಪ್ರತಿ ಸೋಮವಾರ ಈಶ್ವರನಿಗೆ ಆರಾಧನೆ ಮಾಡೋದಾಯಿತು ಈಶ್ವರನ ರುದ್ರಾಭಿಷೇಕವನ್ನು ಮಾಡೋದಾಯಿತು ತುಂಬ ಅದ್ಭುತವಾದಂಥ ಫಲ ಸಿಗುತ್ತೆ ಇದರ ಜೊತೆಗೆ ಸಿಂಹರಾಶಿಯವರು ಬರುವಂಥ ವರ್ಷದಲ್ಲಿ ಸೂರ್ಯನ ರತ್ನ ನೀವು ಧಾರಣೆ ಮಾಡಿದ್ರೆ ರೂಬಿಯನ್ನು ಧಾರಣೆ ಮಾಡಿದ್ರೆ ಅದ್ಭುತವಾದಂತಹ ಫಲ ನಿಮ್ಮ ಹೆಸರು ಕೀರ್ತಿ ಗೌರವದಲ್ಲಿ ವೃದ್ಧಿಯನ್ನು ಕೊಡುವಂತಹ ಪ್ರಯತ್ನ ಆಗುತ್ತೆ ಸೊ ಹಾಗಾಗಿ ಅದನ್ನು ಬಳಕೆ ಮಾಡಿ ಬರುವಂಥ ವರ್ಷದಲ್ಲಿ ಹಾಗೆ ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ